ಖ್ಯಾತ ಯೂಟ್ಯೂಬರ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಹೃದಯಾಘಾತ ಆಗಿದೆ. ಸೊ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ತೆಲುಗು ಸೀಸನ್ 8ರಲ್ಲಿ ಅನಿರೀಕ್ಷಿತ ಬೆಳವಣಿಗೆ ನಡೆದಿದೆ. ಸ್ಪರ್ಧೆಯಾಗಿ ಪ್ರವೇಶ ಪಡೆದಿದ್ದ ಗಂಗವ್ವ ಅವರಿಗೆ ಹೃದಯಾಘಾತ ಆಗಿದೆ ಎನ್ನುವ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ. ಹೌದು, ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಕೊಟ್ಟಿದ್ದಂತಹ ಗಂಗವ್ವ ಅವರು ಪ್ರೇಕ್ಷಕರಿಂದ ಅಪಾರ ಪ್ರೀತಿ ಪಡೆದಿದ್ದ ಅವರಿಗೆ ಭಾರಿ ಮತಗಳು ಬೀಳುತ್ತಿದ್ವು. ಇದೇ ಕಾರಣಕ್ಕೆ ಸಹ ಗಂಗವ್ವ ಅವರನ್ನು ನಾಮಿನೇಟ್ ಮಾಡಲು ಇದೇಟು ಆಗ್ತಾ ಇದ್ರು. ಗಂಗವ್ವ ಅವರನ್ನ ನಾಮಿನೇಟ್ ಮಾಡಿದ್ರೆ ಪ್ರೇಕ್ಷಕರ ಮುಂದೆ ನೆಗೆಟಿವ್ ಆಗುತ್ತೇವೆ ಎಂದು ಭಾವಿಸಿದ್ರು. ಇನ್ನು ಗಂಗವ್ವ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಅನಾರೋಗ್ಯದಿಂದ ಬಳಲುತ್ತಿದ್ರು. ಬಿಗ್ ಬಾಸ್ ಮನೆ ಎಸಿ ಇಂದ ತುಂಬಾ ತಂಪಾಗಿರುತ್ತೆ, ಸಮಯಕ್ಕೆ ಸರಿಯಾಗಿ ನಿದ್ದೆ ಆಗ್ತಿರಲಿಲ್ಲ. ನಿದ್ದೆ ಬರುವ ಸಮಯದಲ್ಲಿ ಟಾಸ್ಕ್ ಗಳನ್ನ ಮಾಡುತ್ತಿದ್ರು. ಹಳ್ಳಿಯ ವಾತಾವರಣದಲ್ಲಿ ಬೆಳೆದ ಗಂಗವ್ವಗೆ ಬಿಗ್ ಬಾಸ್ ಮನೆಯ ಪರಿಸ್ಥಿತಿ ಹೊಂದಿಕೊಳ್ಳುತ್ತಿರಲಿಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ಆಟ ಆಡ್ತೀನಿ, ಬಿಗ್ ಬಾಸ್ ಟೈಟಲ್ ಗೆಲ್ಲುತ್ತೇನೆ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಗಂಗವ್ವ ಹೇಳ್ತಾ ಇದ್ರು. 7 ವಾರಗಳ ನಂತರ ಗಂಗವ್ವ ಅವರ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾದವು. ವೈದ್ಯರ ಸಲಹೆ ಮೇರೆಗೆ ಅವರನ್ನ ಮನೆಯಿಂದ ಊರಿಗೆ ಕಳಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸೀಸನ್ 8ರಲ್ಲಿ ಗಂಗವ್ವ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ. ಆ ಸುದ್ದಿ ಬಂದಾಗ ಹೆಚ್ಚಿನ ಪ್ರೇಕ್ಷಕರು ವಿರೋಧ ವ್ಯಕ್ತಪಡಿಸಿದರು. ಗಂಗವ್ವರಿಂದಾಗಿ ಉಳಿದ ಸ್ಪರ್ಧಿಗಳ ಆಟ ಹಾಳಾಗುತ್ತೆ, ಶೋನಲ್ಲಿ ಮಜಾ ಇರಲ್ಲ, ಅವರು ಬೇಡ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಬಂದವು. ಆದರೂ ಗಂಗವ್ವರಿಗೆ ಮತ್ತೊಮ್ಮೆ ಅವಕಾಶ ಕೊಡಲಾಯಿತು. ಗಂಗವ್ವ ಅವರಿಗೆ ಮಧ್ಯರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿವೆ ಅನ್ನೋ ಸುದ್ದಿ ಸಂಚಲನ ಮೂಡಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇದು ಚರ್ಚೆ ಕೂಡ ಆಗಿದೆ. ಹಲವು ಬಿಗ್ ಬಾಸ್ ವಿಮರ್ಶಕರು ಈ ಬಗ್ಗೆ ತಿಳಿಸಿದ್ದಾರೆ. ಗಂಗವ್ವ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ಉಳಿದ ಸ್ಪರ್ಧಿಗಳು ತುಂಬಾ ಟೆನ್ಷನ್ ಆಗಿದ್ದಾರೆ. ವಿಶೇಷವಾಗಿ ವಿಷ್ಣುಪ್ರಿಯಾ ತುಂಬಾ ಭಯಪಟ್ಟಿದ್ದಾರಂತೆ, ತನಗಿಂದ ಗಂಗವ್ವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಭಾವಿಸಿದ್ದಾರಂತೆ. ಗಂಗವ್ವ ಅವರಿಗೆ ಚಿಕಿತ್ಸೆ ನೀಡಲು ವೈದ್ಯರ ತಂಡ ಬಿಗ್ ಬಾಸ್ ಮನೆಗೆ ಬಂದಿದ್ದರಂತೆ. ಈ ಸುದ್ದಿ ಗಂಗಮ್ಮ ಅವರ ಅಭಿಮಾನಿಗಳಿಗೆ ಆತಂಕ ಮೂಡಿಸಿದೆ. ಸೊ ಇದು ಬಿಗ್ ಬಾಸ್ ನಲ್ಲಿ ಒಂದು ಫೇಮಸ್ ಆಗಿರುವಂತಹ ಗಂಗವ್ವ ಅವರು ಯೂಟ್ಯೂಬ್ ನಲ್ಲಿ ಬಹಳ ಹೆಸರನ್ನ ಪಡೆದುಕೊಂಡಿದ್ದಂತಹ ವ್ಯಕ್ತಿ. ಸೊ ಗಂಗವ್ವ ಅವರು ಇದೀಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಹಾರ್ಟ್ ಅಟ್ಯಾಕ್ ಬರ್ತಾ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಇವಳು ಮುಗಿಸ್ತಾ ಇದ್ದೀನಿ.